ವಿಷಯದ ಬಗ್ಗೆ ಖೇಡ ಕೃಷ್ಣಾಚಾರ್ಯರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಆ ಪುಸ್ತಕದ ಅವಲೋಕನವನ್ನು ಮಾಡುವುದಕ್ಕೆ ಈ ಕ್ಷಣದವರೆಗೂ ನಮಗೆ ಅವಕಾಶ ಆಗಿರಲಿಲ್ಲ, ಗೊತ್ತಿರಲಿಲ್ಲ ವಿಷಯ. ಶ್ರೀಮಟ್ಟಿಕಾ ಕೃತ್ಪಾದರು, ಶ್ರೀಮದ್ ಜಯತೀರ್ಥರು ಸುಧಾ ಗ್ರಂಥದಲ್ಲಿ, ತತ್ವಪ್ರಕಾಶಕ ಗ್ರಂಥದಲ್ಲಿ ಮಾಡಿರುವ ತಪ್ಪುಗಳನ್ನು, ನ್ಯೂನತೆಗಳನ್ನು ತೋರಿಸುವುದಕ್ಕಾಗಿ ಗುರುವರ್ಥ ದೀಪಿಕಾದಲ್ಲಿ ವಾದರಾಜರು ಅನೇಕ ವಿಚಾರಗಳನ್ನು ಮಾಡಿದ್ದಾರೆ. ವ್ಯಾಖ್ಯಾನ ಮಾಡುವುದಕ್ಕಾಗಿ ಅಲ್ಲ ಎಂಬ ಮಾತನ್ನು ಪುಸ್ತಕದಲ್ಲಿ ಬರೆದಿದ್ದಾರೆ. ಮಾಧ್ವರಾಗಿ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು, ಟೀಕಾಕೃತ್ಪಾದರ ಗ್ರಂಥಗಳನ್ನು, ವ್ಯಾಸರಾಜರ, ರಾಘವೇಂದ್ರ ಸ್ವಾಮಿಗಳ, ಶ್ರೀಪಾದರಾಜರ, ವಾದ್ಯರಾಜರ ಈ ಎಲ್ಲ ಮಹನೀಯರ ಮಹಾನುಭಾವರ ಗ್ರಂಥಗಳನ್ನು ಓದಿದವರು, ಶ್ರವಣ ಮಾಡಿದವರು, ಕೇಳಿದವರು, ತಿಳಿದವರು ಯಾರೂ ಈ ಮಾತನ್ನ ಸಹನೆ ಮಾಡಲು ಸಾಧ್ಯ ಇಲ್ಲ, ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಜಗತ್ತಿನ ಪ್ರವೃತ್ತಿಯನ್ನು ನೋಡಿದರೆ ನಿಜವಾಗಿಯೂ ಆಶ್ಚರ್ಯವಾಗುತ್ತೆ. ಎಂತಹ ವ್ಯಾಸರಾಜರು! ವ್ಯಾಸರಾಜರು ಅಂತ ಹೆಸರು ಕೇಳಿದರೆ ಅವರ ಗ್ರಂಥಗಳನ್ನು ಓದಿದವರಿಗೆ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಏನು ನ್ಯಾಯಾಮೃತ ಏನು, ತರ್ಕತಾಂಡವ ಏನು, ಚಂದ್ರಿಕಾ ಗ್ರಂಥ ಏನು! ವ್ಯಾಸರಾಜರ ಆ ಗ್ರಂಥಗಳನ್ನು ಓದಿದ ಹೊರತು ಇನ್ನು ಒಂದು 4 ಗಂಟೆ ನಾನು ಇಲ್ಲಿ ಉಪನ್ಯಾಸ ಮಾಡಿದ್ರು ಅವರ ಬಗ್ಗೆ ಏನು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡವರು ಅಂತ ಇಷ್ಟೇ ಅರ್ಥ ಆಗಬಹುದು. ಏನು ದೊಡ್ಡವರು ಅಂತ ಅರ್ಥ ಆಗಬೇಕಾದ್ರೆ ಗ್ರಂಥಗಳನ್ನೇ ಓದಬೇಕು. ನಿಜವಾಗಿ ಹೊರಗಿನ ಲೋಕವನ್ನೇ ಮರೆತು ಬಿಡುವಂತಹ ಸಂದರ್ಭ ಬರುತ್ತೆ. ಚಂದ್ರಿಕಾ ಗ್ರಂಥವನ್ನು ಓದ್ತಾ ಇದ್ರೆ ಶ್ರೀಮಟ್ಟಿಕಾ ಕೃತ್ಪಾದರ ಒಂದೊಂದು ಅಕ್ಷರ, ಒಂದು ಚ, ಒಂದು ತು, ಒಂದೊಂದು ಪದದ ಮೇಲೆ ತತ್ವಪ್ರಕಾಶಕ, ನ್ಯಾಯ ವಿವರಣ, ಟೀಕಾ ಹಾಗೂ ನ್ಯಾಯ ವಿವರಣ ಇವುಗಳಲ್ಲಿರುವ ಒಂದೊಂದು ಪದ, ಒಂದೊಂದು ಶಬ್ದದ ಮೇಲೆ ಅದ್ಭುತವಾದ ಸಿದ್ಧಾಂತದ ಕಟ್ಟಡವನ್ನೇ ಕಟ್ಟುತ್ತಾರೆ. ಆ ಕಟ್ಟಡವನ್ನು ಕಟ್ಟೋದಕ್ಕೆ ಏನಾದರೂ ಇದ್ರೆ ಫಿಲಾಸಫಿಯೊಳಗೆ ಅದು ಟೀಕಾಕೃತ್ಪಾದರ ವಚನ. ಅವರ ಮಾತಿನ ಮೇಲೆ ನಾನು ಸಿದ್ಧಾಂತವನ್ನು ರಚನೆ ಮಾಡುತ್ತೇನೆ ಅಂತ ವ್ಯಾಸರಾಜರು ಅತ್ಯಂತ ಸ್ಪಷ್ಟವಾಗಿ ತಮ್ಮ ಗ್ರಂಥಗಳಲ್ಲಿ ಕೊಂಡಾಡೋದಲ್ಲ, ಕೆಲಸ ಮಾಡಿ ತೋರಿಸಿದ್ದಾರೆ. ಇವತ್ತು ಸಮಸ್ತವಾಗಿರತಕ್ಕಂತಹ ವಿದ್ವತ್ ಪ್ರಪಂಚ ಅನ್ನೋದಕ್ಕಾಗಿ ಯಾವ ಟೀಕಾಕೃತ್ಪಾದರ ವಚನಗಳ ಆಧಾರದ ಮೇಲೆ ದಿವ್ಯವಾದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ವ್ಯಾಸರಾಜರು, ಅದನ್ನು ಅಧ್ಯಯನ ಮಾಡುವುದಕ್ಕೋಸ್ಕರವಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದವರಿದ್ದಾರೆ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ವ್ಯಾಸರಾಜರ ಗ್ರಂಥಗಳು ಬಹಳ ಕಠಿಣ, ಎಲ್ಲಿ ಓದಲಿಕ್ಕಾಗೋದಿಲ್ಲ ಅಂತ ಜನರು ಸ್ವಲ್ಪ ಉದಾಸೀನ ಮಾಡಿದರೆ, ಯಾರು ವ್ಯಾಸರಾಜರ ಗ್ರಂಥಗಳನ್ನು ಓದಿ ಅಧ್ಯಯನ ಮಾಡುತ್ತಾರೆ ಅವರಿಗೆ ಬಂಗಾರದ ಖಡಗ ಹಾಕಿಸ್ತೇನೆ ಅಂತ ಜನರಿಗೆ ಆಹ್ವಾನ ಕೊಟ್ಟು ಸಾವಿರಾರು ಜನ ವಿದ್ವಾಂಸರನ್ನ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದರು. ಶ್ರೀಪಾದರಾಜರಿದ್ದಾರೆ, ವಾಗ್ವಜ್ರ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು, ವಿಜಯೇಂದ್ರ ಸ್ವಾಮಿಗಳು ಸ್ವತಃ ಮಹಾನುಭಾವರಾದ ವಾದಿರಾಜ ಸ್ವಾಮಿಗಳವರು ಅತ್ಯದ್ಭುತವಾದ ಗ್ರಂಥಗಳನ್ನು ಬರೆದು ಆ ಟೀಕಾಕೃತ್ಪಾದರ ಬಗ್ಗೆ ಅಷ್ಟು ಗೌರವವನ್ನು, ಆದರವನ್ನು ತೋರಿಸಿದ್ದಾರೆ. ಇದೀಗ ನೀವು ಕೇಳಿದಿರಿ ಆ ಟೀಕಾದ ಬಗ್ಗೆ. ರಾಘವೇಂದ್ರ ಸ್ವಾಮಿಗಳು ನಮ್ಮೆಲ್ಲರಿಗಿಂತಲೂ, ಇನ್ನೂ ನಮಗಿಂತಲೂ, ಮಹನೀಯರಿಗಿಂತಲೂ ಕೋಟಿ 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 ಪಟ್ಟು ದೊಡ್ಡವರು. ಕಲಿಯುಗ ಕಲ್ಪವೃಕ್ಷಗಳು, ಕಾಮಧೇನುಗಳು, ಇಡೀ ಜಗತ್ತು ಇವತ್ತಿನ ದಿವಸ
ಅವರ ಜ್ಞಾನಕ್ಕೆ, ಅವರ ತಪಸ್ಸಿಗೆ, ಅವರ ಶಾಪಾನುಗ್ರಹ ಸಾಮರ್ಥ್ಯಕ್ಕೆ, ಅವರ ದಿವ್ಯವಾಗಿರತಕ್ಕಂತಹ ಒಂದು ವೈಭವಕ್ಕೆ ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಂತಹ ಮಹನೀಯರು, ಮಹಾನುಭಾವರು. ಅಂತಹ ರಾಘವೇಂದ್ರ ಸ್ವಾಮಿಗಳು ಮಾತಾಡ್ತಾರೆ, ಪ್ರತಿ ವಾಕ್ಯಂ ಪ್ರತಿ ಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವ ಏನೋಚ್ಚತೆ. ಒಂದೊಂದು ವಾಕ್ಯಕ್ಕೆ, ಒಂದೊಂದು ಪದಕ್ಕೆ 10, 20, 100 ರೀತಿಯಾಗಿ ಇಂಟರ್ಪ್ರಿಟೇಷನ್ ಮಾಡಬಹುದು. ನಮ್ಮ ಪರಮಗುರುಗಳಾದ ವ್ಯಾಸರಾಜರು ಮಾಡಿ ತೋರಿಸಿದ್ದಾರೆ ಅದನ್ನ. ವಿಜಯೇಂದ್ರರ ಗುರುಗಳಾದ ವ್ಯಾಸರಾಜರು. ಆದರೆ ಈ ಗ್ರಂಥ ಬಹಳ ದೊಡ್ಡದಾಗಬಾರದು, ಸಾಮಾನ್ಯ ಜನ ಓದ್ಲಿಕ್ಕೆ ಹೆದರ್ತಾರೆ ಎನ್ನುವುದಕ್ಕೆ ನಾನು ಎಷ್ಟು ಬೇಕೋ ಅಷ್ಟನ್ನು ಬರೀತೇನೆ ಅಂತ ರಾಘವೇಂದ್ರ ಸ್ವಾಮಿಗಳು. ಜನರಿಗೆ ತಿಳಿಯುವಷ್ಟು ಬರೀತೇನೆ, ನನಗೆ ಗೊತ್ತಿದ್ದಷ್ಟೆಲ್ಲ ನಾನು ಬರೀಲಿಕ್ಕೆ ಹೋಗೋದಿಲ್ಲ ಅಂತಂತಾರೆ. ಅಷ್ಟು ಮಹತ್ವವನ್ನ ಟೀಕಾಕೃತ್ಪಾದರ ಗ್ರಂಥದಲ್ಲಿ ಕಾಣುತ್ತಾರೆ. ಇದರ ಗಾಂಭೀರ್ಯ ಹೇಳಬೇಕು, ಅರ್ಥ ಹೇಳಬೇಕು, ವ್ಯಾಸರಾಜರಂತಹ ಮಹಾನುಭಾವರು ಹೇಳಬೇಕು ಅಂತಂತಾರೆ. ವ್ಯಾಸರಾಜ ಟೀಕಾ ಗಾಂಭೀರ್ಯ ಮುದ್ದರ್ತುಂ ವ್ಯಾಸತೀರ್ಥಾದಯ ಕ್ಷಮಾಹ. ಇಷ್ಟು ಗೌರವದಿಂದ ರಾಘವೇಂದ್ರ ಸ್ವಾಮಿಗಳು ಕಾಣುತ್ತಾರೆ. ವಿಜಯೇಂದ್ರ ಸ್ವಾಮಿಗಳಂತಾರೆ, ಒಂದೊಂದು ಟೀಕಾ ವಾಕ್ಯ ಸಾಕು, ನೀವು ಏನು ಬೇಕಾದ್ರೂ ತಗೊಂಡು ಬನ್ನಿ. ಮೂಲೆ ಮೂಲೆಯೊಳಗಿರತಕ್ಕಂತಹ ಯಾವುದೇ ಆಕ್ಷೇಪ, ಯಾವುದೇ ಸಿದ್ಧಾಂತ, ಅದು ಪಾಶುಪತವೋ, ಶಾಕ್ತವೋ, ಸ್ಕಾಂದವೋ, ಸೌರವೋ, ಜೈನ ದರ್ಶನವೋ, ಬೌದ್ಧ ದರ್ಶನವೋ, ನೈಯಾಯಿಕ ದರ್ಶನವೋ, ವೈಶೇಷಿಕ ದರ್ಶನವೋ, ಪ್ರಭಾಕರನೋ, ಭಾಟ್ಟನೋ, ಯಾರೇ ಪ್ರತಿವಾದಿಗಳನ್ನು ಎದುರಿಗೆ ತಂದು ನಿಲ್ಲಿಸಿ ನನಗೆ ಟೀಕಾಕೃತ್ಪಾದರ ವಾಕ್ಯವೆಂಬ ಅಮೃತಪಾನ ನಾನು ಮಾಡಿದೆ, ಆ ಕಾಮಧೇನುವನ್ನು ಪಕ್ಕದಲ್ಲಿ ನಾನು ಇಟ್ಟುಕೊಂಡೆ ಅಂದರೆ ಯಾವ ವಾದಿಗಳಿಗೂ ನಾನು ಹೆದರೋದಿಲ್ಲ, ನಾನು ಖಂಡನ ಮಾಡುತ್ತೇನೆ ಅಂತ ವಿಜಯೇಂದ್ರ ಸ್ವಾಮಿಗಳು ತಮ್ಮ ಗ್ರಂಥದಲ್ಲಿ ಹೇಳುತ್ತಾರೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನನ್ನ ವೈರಾಗ್ಯಕ್ಕೆ ಮೂಲ ಕಾರಣರಾದ, ನನ್ನ ತತ್ವಜ್ಞಾನಕ್ಕೆ ಮೂಲಭೂತವಾದ ಉಗಮ ಸ್ರೋತಸ್ಸಿನಂತೆ ಇದ್ದಂಥವರು ಶ್ರೀಮದ್ ಜಯತೀರ್ಥರು, ಶ್ರೀಮದ್ ಟೀಕಾಕೃತ್ಪಾದರು ಅಂತ ಮಂಗಲಾಚರಣದಲ್ಲಿ ಹೇಳಿ ಕೊಂಡಾಡುತ್ತಾರೆ ವಿಜಯೇಂದ್ರ ಸ್ವಾಮಿಗಳು. ನಿಚ್ಛಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರ ನಿರ್ಭಾಸತ ಅನ್ನೋ ಹೃದಂಬರೆ. ಆನಂದ ತೀರ್ಥೋಪತಿಷ್ಠೋ ನಿಧಿ, ಶ್ರೀಮದಾಚಾರ್ಯರ ನಮಗೆ ನಾರಾಯಣನೆಂಬಂತಹ ನಿಧಿ ಇಲ್ಲಿದೆ ಅಂತ ತೋರಿಸಿದರು. ಆನಂದ ತೀರ್ಥೋಪತಿಷ್ಠೋ ನಿಧಿ, ನಾರಾಯಣ ಎಂಬ ದೊಡ್ಡ ನಿಧಿ ಇದೆ ಅಂತ ಹೇಳಿದರು. ಎಲ್ಲಿದೆ ಅದನ್ನು ತೆಗೆಯೋದು ಹೇಗೆ ಭೂಗರ್ಭದಿಂದ ಮೇಲೆ ಆ ನಿಧಿಯನ್ನ? ನಿಮ್ಮಪ್ಪ ನಿನಗೋಸ್ಕರ ಬಹಳ ದೊಡ್ಡ ನಿಧಿ ಮಾಡಿತ್ತಿದ್ದಾನೆ ಅಂತ ಒಬ್ಬರು ಜ್ಯೋತಿಷ್ಕರು ಹೇಳಿದರು. ಮುಂದೇನು ಆ ನಿಧಿ ನನಗೆ ಎಲ್ಲಿದೆ ಅಂತ ತೆಗೆದುಕೊಡುವವರು ಯಾರು? ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳೆಂಬಂತಹ ಪ್ರಾಚೀನವಾದ ಎಲ್ಲ ವಾಂಗ್ಮಯಗಳು ನಾರಾಯಣ ಎಂಬ ದೊಡ್ಡ ನಿಧಿಯನ್ನು ಮುಚ್ಚಿಕೊಂಡಿವೆ ತನ್ನೊಳಗೆ ಅಂತ ಹೇಳಿದರು ಶ್ರೀಮದಾಚಾರ್ಯರು. ವ್ಯಾಸರಾಜರಂತಾರೆ ತರ್ಕತಾಂಡವದಲ್ಲಿ, ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣ ಸ್ವಯ. ಆದರೆ ಯಾರು ತೋರಿಸಿದರು? ದೀಪ ಹಚ್ಚಿ ಬೆಳಕು ಹಚ್ಚಿ ತೋರಿಸಿದವರು ಯಾರು? ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ, ಅದನ್ನು ತೋರಿಸಿದವರು ಜಯತೀರ್ಥರು ಅಂತ ಹೇಳ್ತಾರೆ. ಇವತ್ತಿನ ದಿವಸ ಮಾಧ್ವರಾಗಿರತಕ್ಕಂತಹ ಯಾರಲ್ಲಿಯಾದರೂ ನಿಜವಾಗಿ ತಂದೆ ತಾಯಿಯಿಂದ ಮಾಧ್ವ ಸಂಪ್ರದಾಯವನ್ನ ತಿಳಿದು ಮಾಧ್ವ ರಕ್ತವನ್ನ ಹೊಂದಿದ್ರೆ ಜಯತೀರ್ಥರ ಬಗ್ಗೆ ಈ ಮಾತುಗಳನ್ನ ಆಡತಕ್ಕಂಥದ್ದನ್ನ ಸಹನೆ ಮಾಡುವುದು ಅಂದ್ರೆ ಅದರಷ್ಟು ನಾಚಿಕೆ ಹೇಸಿಗೆ ಪ್ರಪಂಚದೊಳಗೆ ಇಲ್ಲ. ಯಾರಿಗೆ ಸೇರಬಹುದು ಸೇರದೇ ಇರಬಹುದು, ಯಾರು ಒಲಿದರೆ ಏನು, ನಮಗಿನ್ಯಾರು ಮುನಿದರೆ? ದೇವರಿದ್ದಾನೆ ಹಿಂದೆ, ಶ್ರೀಮದ್ ಆಚಾರ್ಯರ ಪರ ಇದೆ, ತತ್ವ ಇದೆ, ಶಾಸ್ತ್ರಗಳಿವೆ, ನಿಷ್ಠೆ ಇವೆ. ಯಾವ ವ್ಯಕ್ತಿಗಳನ್ನು ಸಂತೋಷ ಪಡಿಸೋದಕ್ಕಾಗಿ ನಾವಿಲ್ಲಿ ಬದುಕಿ ಪ್ರಯೋಜನ ಇಲ್ಲ. ನೀವ್ಯಾರು ನಮ್ಮ ಜೊತೆಗೆ ಬರವರಲ್ಲ. ನೀವು ಕೊಟ್ರೆಷ್ಟು ಬಿಟ್ರೆಷ್ಟು, ಸಂತೋಷ ಪಟ್ರೇನು ಬಿಟ್ರಿ. ನಾರಾಯಣ ಒಲಿಯಬೇಕು. ನೀನು ಮಾಡ್ತಾ ಇರೋ ಕಾರ್ಯ ಶಾಸ್ತ್ರ ಸಮ್ಮತವಾಗಿದೆ ಅಂತ ಶಾಸ್ತ್ರದ ಕರ್ತೃಗಳು ಹೇಳಬೇಕು. ಜನ ಮೆಚ್ಚೋದು ಕೆಚ್ಚೋದು ಪಿಚ್ಚೋದು ಯಾವುದೂ ಪ್ರಯೋಜನ ಇಲ್ಲ.
ಈ ರೀತಿಯಾದ ಸ್ಪಷ್ಟವಾಗಿರತಕ್ಕಂತಹ ಮಹನೀಯರು ವ್ಯಾಸರಾಜರಿಗಿಂತಲೂ ನಾವು ಬುದ್ಧಿವಂತರೆ, ವಿಜಯೇಂದ್ರ ಸ್ವಾಮಿಗಳಿಗಿಂತಲೂ ನಾವು ಮೇಲೆ, ರಾಘವೇಂದ್ರ ಸ್ವಾಮಿಗಳು ರಘುತ್ತಮರು ಸತ್ಯವ್ರತರು ವಿದ್ಯಾಧೀಶರು ಇವರೆಲ್ಲರಿಗಿಂತಲೂ ನಾವು ದೊಡ್ಡವರೇ. ಅವ್ರಿಗೆ ತಿಳಿದೇ ಇದ್ದ ಮಾತು ನಮಗೆ ತಿಳಿಯೋದಕ್ಕೆ ಸಾಧ್ಯವೇ? ಅಂತಹ ಬುದ್ಧಿವಂತಿಕೆ ಇದೆ ಅಂತನ್ನುವಂತಹ ಅಹಂಕಾರನೇ ಇದ್ದದ್ದಾದರೆ ಇವತ್ತು ಇಷ್ಟು ಸಾವಿರ ಜನರ ಎದುರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೇವೆ. ಸಾವಿರ ಜನ ಅಲ್ಲ, ಲಕ್ಷ ಜನರ ಎದುರಿಗೆ ಚಾಲೆಂಜ್ ಕೊಡ್ತೇವೆ. ಶ್ರೀಮತ್ ಟೀಕಾಕೃತ್ಪಾದರ ಶ್ರೀಮದ್ ಜಯತೀರ್ಥರ ವಾಕ್ಯಗಳಲ್ಲಿ ತಪ್ಪಿವೆ ಅಂತ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಯಾವ ಒಂದು ವಾಕ್ಯದೊಳಗೆ ತತ್ವಪ್ರಕಾಶಕನೋ ಸುಧಾದೊಳಗೋ ಇದ್ದದ್ದು ಇಂಥ ತಪ್ಪಿದೆ ಅಂತ ನಾನು ಪ್ರೂವ್ ಮಾಡ್ತೇನೆ ಅಂತ ಅವರು ಹೇಳಿ ಅವರು ಏನು ಕೇಳ್ತಾರೋ ಅದನ್ನು ಬರೆದು ಕೊಡ್ತೇವೆ ಅವರಿಗೆ. ಆಸ್ತಿ ಶ್ರೀಮಠದ 28 ಪ್ರತಿಮೆಗಳನ್ನು ಬಿಟ್ಟರೆ ಎಲ್ಲ ಆಸ್ತಿ ಅವರ ಹೆಸರಿಗೆ ಬರೆದು ಕೊಡೋದಕ್ಕೆ ಇವತ್ತಿನ ದಿವಸ ಸಿದ್ಧರಾಗಿದ್ದೆ. ಓಪನ್ ಚಾಲೆಂಜ್ ಕೊಡ್ತಾ ಇದ್ದೆ, ಬರಲಿ, ತಾವು ಬರಲಿ, ತಮ್ಮ ಪಂಡಿತರನ್ನ ಕರ್ಕೊಂಡು ಬರಲಿ, ಏನು ಮಾಡ್ತಾರೋ ಮಾಡಲಿ. ಉಳಿದವರ ವಿಚಾರಗಳು ಎಲ್ಲ ಪ್ರತ್ಯೇಕ ಇರಲಿ, ಯಾರು ದೊಡ್ಡವರು ಸಣ್ಣವರು ಎಲ್ಲ ವಿಚಾರ ಆಮೇಲೆ ಮಾಡೋಣ, ಸ್ವತಂತ್ರವಾಗಿ ಮಾಡೋಣ. ಒಂದೇ ಮಾತು, ಟೀಕಾಕೃತ್ಪಾದರ ಮಾತುಗಳಲ್ಲಿ ತಪ್ಪಿವೆ, ತತ್ವಪ್ರಕಾಶಕದಲ್ಲಿ ತಪ್ಪಿದೆ, ಸುಧಾದಲ್ಲಿ ತಪ್ಪಿದೆ ಅಂತನ್ನುವಂತಹ ಬಾಯಿಯಲ್ಲಿ ಹುಳ ಹಾಕಿಕೊಳ್ಳುವಂತಹ ಮಾತುಗಳನ್ನು ಆಡಿದ್ದಾರೆ. ಅದನ್ನು ಸಮರ್ಥನ ಮಾಡಿ ತೋರಿಸಿದರೆ ಇವತ್ತೇನು ಬೇಕೋ ಅದನ್ನು ಕೊಡ್ತೇವೆ, ಪ್ರಾಣ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ನಾವು ಧೈರ್ಯದಿಂದ ಹೇಳ್ತೇವೆ, ಟೀಕಾಕೃತ್ಪಾದರ ಮಾತುಗಳಲ್ಲಿ ದೋಷ ಇಲ್ಲ 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 ಇಲ್ಲ. ಇದನ್ನು ಬರೀ ಪ್ರತಿಜ್ಞೆ ಮಾಡುವುದಿಲ್ಲ, ಸಮರ್ಥನೆ ಮಾಡಿ ತೋರಿಸ್ತೇವೆ. ಮಹಾಭಾರತ ಮುಟ್ಟಿ ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಯಾವ ಮಹಾಭಾರತದಲ್ಲಿ ವಿರಾಟ ಪರ್ವ ನಡೀತಾ ಇದೆ, ಇವತ್ತು ಮಂಗಳ ಮಹೋತ್ಸವ, ಅರ್ಜುನನ ವಿಜಯದ ಮಂಗಳ ಮಹೋತ್ಸವದ ಜೊತೆಗೆ ಟೀಕಾಕೃತ್ಪಾದರ ವಿಜಯವನ್ನು ಇವತ್ತಿನ ದಿವಸ ನಾವು ತಿಳಿಯಲೇಬೇಕು. ಎಂಥಂತಹ ನೈಯಾಯಿಕರು, ವೈಶೇಷಿಕರು, ಜೈನರು, ಬೌದ್ಧರು, ಅದ್ವೈತಿಗಳು, ಏನ್ ಗೊತ್ತಿದೆ ನಿಮಗೆ? ಯಾರ ಮೇಲೆ ಆಕ್ರೋಶ ಮಾಡ್ತಾ ಇದ್ದೇನೆ ತಿಳ್ಕೋಬೇಡಿ, ನಿಮ್ಮ ಮೇಲೆ ಪ್ರೀತಿ ಇದೆ. ಬರೀ ಯಾವುದೋ ಲೌಕಿಕ ಅದು ಇದು ಮ್ಯಾಥ್ಸ್ ಕೆಮಿಸ್ಟ್ರಿ ಏನೇನೋ ಓದಿ ಯಾವಾಗೋ ಅಲ್ಲಿ ಇಲ್ಲಿ ಎರಡು ಸಲ ಶಾಸ್ತ್ರವನ್ನ ಕೇಳಿದ ಮಾತ್ರಕ್ಕೆ ಈ ಟೀಕಾಕೃತ್ಪಾದರ ಉಪಕಾರ ಮಹತ್ವ ಏನು ಗೊತ್ತಾಗ್ಲಿಕ್ಕೆ ಸಾಧ್ಯ ಇದೆ? ಶ್ರೀಮದಾಚಾರ್ಯರ ಒಂದೊಂದು ಅಕ್ಷರ ಒಂದೊಂದು ಶಬ್ದ ತಗೊಂಡು 10, 20, 100 ಮತಗಳನ್ನು ಟೀಕಾಕೃತ್ಪಾದರು ಖಂಡ ತುಂಡ ಮಾಡಿ ಒಗಿತಾರೆ. ಟೀಕಾಕೃತ್ಪಾದರ ವಚನ ಇಲ್ಲದೆ ಇದ್ರೆ ಆ ಎಲ್ಲ ಮತಗಳ ಆಕ್ರಮಣವನ್ನ ಯಾರು ಸಹನೆ ಮಾಡಲಿಕ್ಕೆ ಸಾಧ್ಯ ಇತ್ತು? ಇವತ್ತಿನ ದಿವಸ ಮಾಧ್ವರು ಅಂತ ಏನಾದರೂ ಒಂದು ಸಂಖ್ಯೆ ಜಗತ್ತಿನೊಳಗೆ ಉಳಿದಿದ್ರೆ ಅದು ಟೀಕಾಕೃತ್ಪ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ. ಶ್ರೀಮದಾಚಾರ್ಯರಂತೂ ಜೀವೋತ್ತಮರು, ದೇವತೋತ್ತಮರು. ಟೀಕಾಕೃತ್ಪಾದರ ಒಂದೊಂದು ಕಣ, ಒಂದೊಂದು ಮಾತು, ಒಂದೊಂದು ಅಕ್ಷರ ಶ್ರೀಮದಾಚಾರ್ಯರ ಅನುಗ್ರಹದಿಂದ, ಅದರೊಳಗೆ ವಿವಾದವೇ ಇಲ್ಲ. ಆದರೆ ಶ್ರೀಮದಾಚಾರ್ಯರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ಇಲ್ಲದೆ ಇದ್ದಂತಹ ನಮ್ಮಂತಹ ಪಾಮರರಿಗೆ, ನಮ್ಮಂತಹ ಇದರರ್ಥ ಟೀಕಾಕೃತ್ಪಾದರನ್ನು ಹೊರತುಪಡಿಸಿ ಮುಂದಿನ ಎಲ್ಲ ಜನರಿಗೂ ಕೂಡ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಅರ್ಥ ಮಾಡಿಸಿಕೊಡತಕ್ಕಂತಹ ಮಹತ್ ಕಾರ್ಯವನ್ನು ಟೀಕಾಕೃತ್ಪಾದರು ಮಾಡದೇ ಇದ್ರೆ ಇವತ್ತು ಇಷ್ಟು ಜನ ಮಧ್ವಭಕ್ತರಾಗಿ ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಓದ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನಾವೆಲ್ಲ ಶ್ರೀಮದಾಚಾರ್ಯರಂತಹ ಮಹಾನುಭಾವರು ಎದುರಿಗೆ ಬಂದು ಉಪದೇಶ ಮಾಡಿದರೂ ಅರ್ಥವಾಗದೆ ಅಜ್ಞಾನಿಗಳಾಗಿ ಮೂಢರಾಗಿ ನಾವು ಕೂಡೋ ಸಂದರ್ಭ ಇತ್ತು. ಶ್ರೀಮನ್ಯಾಯ ಸುಧಾಶಯ ಪ್ರಕಟನಾತ್ ಸಂಪ್ರಾಪ್ತ ಕೀರ್ತಿಯನ್ ಭುವಿ, ಸುಧಾ ಗ್ರಂಥದ ಒಂದೊಂದು ವಾಕ್ಯಕ್ಕೆ ವ್ಯಾಖ್ಯಾನ ಮಾಡಿದರೆ ನಮಗೆ ಕೀರ್ತಿ ಬರುತ್ತದೆ, ಅರ್ಥಾತ್ ಅದರಿಂದ ನಮ್ಮ ಉದ್ಧಾರ ಆಗುತ್ತೆ, ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ವ್ಯಾಸರಾಜರಂತಹ ಮಹಾನುಭಾವರು ಹೇಳ್ಕೊಳ್ತಾರೆ. ಅಂಥ ಅದರ ಮುಂದೆ ಯಾರೋ ಒಬ್ಬರು ಸಾಮಾನ್ಯ ವ್ಯಕ್ತಿ ಟೀಕಾಕೃತ್ಪಾದರ ಮಾತುಗಳಲ್ಲಿ ತಪ್ಪಿದೆ ಅಂತಂತಾರೆ ಅಂದ್ರೆ ಏನ್ ಅರ್ಥ? ಏನ್ ತಪ್ಪಿದೆ ತೋರಿಸ್ಲಿ. ಇಷ್ಟು ಆಕ್ರೋಶ ಯಾಕೆ ಅಂತ ನಿಮಗನಿಸಿರ್ಬೋದು. ಬಹಳ ಸ್ವಲ್ಪ ಆಕ್ರೋಶ ಮಾಡ್ತಾ ಇದ್ದೇವಲ್ಲ ಜನರ ದಾಕ್ಷಿಣ್ಯಕ್ಕಾಗಿ ನಮಗನಿಸ್ತಾ ಇದೆ. ಆ ಟೀಕಾಕೃತ್ಪಾದರ ಗ್ರಂಥಗಳನ್ನ ನಿಜವಾಗಿ ಓದಿದರೆ ಆ ಉಪಕಾರದ ಹೊರೆ ತಲೆ ಮೇಲೆ ಇದ್ದವರಿಗೆ ಅದು ಗೊತ್ತಾಗತ್ತೆ. ನಿಮ್ಮ ತಂದೆ ತಾಯಿ ನಿಮ್ಮ ಹೆಂಡತಿ ಮಕ್ಕಳನ್ನ ಸಭೆಯ ಎದುರಿನಲ್ಲಿ ನಿಂತು ಅವಮಾನ ಮಾಡಿ ಬಾಯಿಗೆ ಬಂದ ಹಾಗೆ ಬೈದರೆ ಆಗ ನಿಮಗೆ ದುಃಖ ಆಗತ್ತೆ.
ಎಲ್ಲಿ ತಂದೆ ಎಲ್ಲಿ ತಾಯಿ ಯಾರು ಯಾರು ಒಂದೊಂದು ಜನ್ಮದ ಸಂಬಂಧ ಇರುತ್ತೆ. ಮೋಕ್ಷದವರೆಗೂ ನಮ್ಮನ್ನು ಬಿಡದೇ ಇರತಕ್ಕಂತಹ ಅನಂತ ಅನಂತ ಉಪಕಾರ ಮಾಡಿದಂತಹ ಮಹಾನುಭಾವರು ತತ್ವಜ್ಞಾನವನ್ನು ಕೊಟ್ಟು ಶ್ರೀಮಠ ಏಕಾಗ್ರತ್ಪಾದರು. ಅಂಥವರಿಗೆ ನಿಂದೆ ಮಾಡಿದಾಗ ಸಹನೆ ಮಾಡೋದು ಅಂತನ್ನೋದು ಘೋರ ಅನರ್ಥ. ಅದು ಮಹಾತಮಸ್ಸಾಧನ, ಇದನ್ನು ಸ್ಪಷ್ಟವಾಗಿ ತಿಳಿ. ಆದ್ದರಿಂದ ಇದು ಇಲ್ಲಿಗೆ ಮುಕ್ತಾಯ ಮಾಡಿಲ್ಲ. ಇಲ್ಲಿ ಬಂದವರಿಗೂ ಅವರ ಸಂಬಂಧಿಕರು ಇರಬಹುದು, ಇಲ್ಲದೇ ಇರಬಹುದು, ಅವರೇ ಬಂದಿರಬಹುದು, ನನಗೆ ಗೊತ್ತಿಲ್ಲ. ಆದರೆ ಈ ಮಾತನ್ನು ಅವರು ಕಿವಿಗೆ ಮುಟ್ಟಿಸ್ರಿ, ಅವರು ಕರ್ಕೊಂಡು ಬರಲಿ, ಏನಿದೆ ತೋರಿಸಲಿ, ಸಭೆಯೊಳಗೆ ನಿರ್ಧಾರ ಆಗಲಿ, ಏನು ತಪ್ಪಿದೆ ಏನಿಲ್ಲ ಅಂತ. ನಿಷ್ಪಕ್ಷಪಾತಿಗಳಾದ ಪಂಡಿತರು ಬರಲಿ, ತಿಳುವಳಿಕೆ ಇದ್ದವರು ವಿಚಾರ ಮಾಡಲಿ. ನಿನ್ನೆ ಹೇಳಿದ ಹಾಗೆ ಸಿಗೋದು ಎಂದೋ ಒಮ್ಮೆ ಮಾಧ್ಯ ಜನ್ಮ ಸಿಕ್ಕಿರುತ್ತದೆ. ಅಂಥ ಇಂಥ ಜ್ಞಾನಿಗಳನ್ನು, ಅದೂ ಟೀಕಾಕೃತ್ಪಾದರಂತಹ ಗುರು ಸಾರ್ವಭೌಮರನ್ನ ಗುರುಕುಲ ಚಕ್ರವರ್ತಿಗಳು, ಯತಿಕುಲ ಚಕ್ರವರ್ತಿಗಳು, ಸಾಕ್ಷಾತ್ ಶ್ರೀಮದ್ ಆಚಾರ್ಯರಿಗೆ ಅತ್ಯಂತ ಪ್ರಿಯರಾದಂತಹ ವ್ಯಾಖ್ಯಾನಕಾರರು, ಆಖ್ಯಾಸ್ಯತ್ತೇಷ ಗೋರಾಟ್, ಅಂತಹ ಮಹಾನುಭಾವರಿಗೆ ಈ ರೀತಿಯಾಗಿ ಅಂದು ಇನ್ನ ಅನಂತ ಕಾಲದವರೆಗೂ ನಿಮಗೆ ಮಾಧ್ವ ಜನ್ಮ ಕೊಡಬಾರದು ಅಂತ ಅನಿಸೋ ಹಾಗೆ ದೇವರಿಗೆ ಕೋಪ ಬರೋ ಅಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕು.